ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜನರೇಟ್ ಟ್ರಸ್ಟ್ ಬೆಂಗಳೂರಿಗೆ ಸ್ವಾಗತ. ನಾನು ನಿಮ್ಮ ಚಂದ್ರು ಮೇಧ. ನಾನು ನಿಮಗೆ ಇವತ್ತು ದೂರ ವೇಗ ಮತ್ತು ಕಾಲದ ಬಗ್ಗೆ ಮುಂದುವರೆದ ಒಂದು ಭಾಗದ ಬಗ್ಗೆ ತಿಳಿಸುತ್ತಾ ಹೋಗ್ತೀನಿ. ಆಲ್ರೆಡಿ ಪ್ರಿವಿಯಸ್ಲಿ ನಿಮಗೆ ಮೂರು ಭಾಗವನ್ನು ನೀಡಿದ್ದೀವಿ. ಈ ಒಂದು ದೂರ ವೇಗ ಮತ್ತು ಕಾಲಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವೆಶನ್ಸ್ ಬರ್ತವೆ, ಅದನ್ನು ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ನಿಮಗೆ ಮೂರು ಭಾಗದಲ್ಲಿ ತಿಳಿಸ್ಕೊಡಲಾಗಿದೆ. ಇದು ನಾಲ್ಕನೇ ಭಾಗ ಆಗಿರುತ್ತೆ. ಇದು ವಿಶ್ರಾಂತಿಯನ್ನು ಪಡೆದುಕೊಂಡಾಗ, ಅಂದರೆ ಒಂದು ಟ್ರೈನು ಸಂಚರಿಸುವಾಗ ಮಧ್ಯದಲ್ಲಿ, ಅಥವಾ ಒಂದು ಟ್ರೈನ್ ಆಗಿರ್ಬೋದು, ಕಾರ್ ಆದ ಒಬ್ಬ ವ್ಯಕ್ತಿ ಆಗಿರ್ಬೋದು, ತನ್ನ ಒಂದು ಪ್ರಯಾಣದ ಮಧ್ಯದಲ್ಲಿ ಕೆಲವು ಬಾರಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾನೆ. ಆ ಒಂದು ವಿಶ್ರಾಂತಿ ತೆಗೆದುಕೊಂಡಾಗ ಕೆಲವು ಸಮಯ, ಒಂದು 3 ನಿಮಿಷ, 4 ನಿಮಿಷ, 5 ನಿಮಿಷ, 10 ನಿಮಿಷ, ಈ ರೀತಿ ಯಾವುದೇ ಒಂದು ನಿರ್ದಿಷ್ಟವಾದಂಥ ಒಂದು ಸಮಯಕ್ಕೆ ಆತ ವಿಶ್ರಾಂತಿಯನ್ನು ತೆಗೆದುಕೊಂಡಿರ್ತಾನೆ. ಆ ವಿಶ್ರಾಂತಿಯನ್ನು ಹಿಡಿದುಕೊಂಡು ಕೂಡ ಆತ ತನ್ನ ಒಂದು ದೂರವನ್ನು ಅಥವಾ ಒಂದು ಡೆಸ್ಟಿನೇಷನ್ನ ಯಾವ ಒಂದು ಸಮಯಕ್ಕೆ ತಲುಪುತ್ತಾನೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ನಿಮಗೆ ತಿಳಿಸ್ಕೊಡುತ್ತದೆ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಬೇಸಿಕ್ಸನ್ನು ಮತ್ತು ಫಾರ್ಮುಲಾನ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅದರ ಒಂದು ಮುಂದುವರೆದ ಭಾಗನೇ ಈ ಒಂದು ವಿಡಿಯೋ ಆಗಿರ್ತದೆ. ನೀವೇನಾದರೂ ಇನ್ನೂ ಈ ಒಂದು ಜನರೇಟ್ ಟ್ರಸ್ಟ್ ಬೆಂಗಳೂರಿಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಹಾಗೆ ಹೊಸ ಹೊಸ ವಿಡಿಯೋದ ಒಂದು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಕೂಡ ಮರೆಯಬೇಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಈ ಒಂದು ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೂ ಮುಂಚೆ ನಾವು ಪ್ರೀವಿಯಸ್ಸಲ್ಲಿ, ಅಂದರೆ ಭಾಗ 3ರಲ್ಲಿ ಕೊನೆಯದಾಗಿ ಒಂದು ಕ್ವೆಶನ್ಸನ್ನು ನಿಮಗೆ ಹೋಮ್ವರ್ಕಾಗಿ ನೀಡಲಾಗಿತ್ತು. ಅದರ ಉತ್ತರ ಯಾವ ರೀತಿ ಇದೆ ಅನ್ನೋದನ್ನು ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ವೆಶನ್ಸನ್ನು ಬಿಡಿಸುತ್ತಾ ಹೋಗೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಿಮ್ಮ ಪ್ರೀವಿಯಸ್ ಉತ್ತರ ಸರಿಯಾಗಿದೆಯೋ ಅಲ್ಲವೋದನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಕ್ವಶನ್ ನೋಡ್ರಿ ಯಾವ ರೀತಿ ಇತ್ತು. ಕ್ವಶನು 15 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇತ್ತು, ವೇಗವನ್ನು ನೀಡಿದ್ವಿ. ಅದರಲ್ಲಿ ಏನಪ್ಪ ಅಂದರೆ 3 ನಿಮಿಷ ಪ್ರತಿ 1 ಕಿಲೋಮೀಟರ್ಗೆ ರೆಸ್ಟನ್ನು ತಗೊಳ್ತಾ ಇದ್ದರು. ಹಾಗಾದರೆ ಒಟ್ಟು 45 ಕಿಲೋಮೀಟರ್ ದೂರವನ್ನು ಕ್ರಮಿಸುವುದಕ್ಕೆ ಎಷ್ಟು ಸಮಯ ಬೇಕು ಅಂತೇಳಿ ನಿಮಗೆ ಕೇಳಿದ್ವಿ. ಅಂದರೆ ಪ್ರೀವಿಯಸ್ಸಲ್ಲಿ ನಾವಿಲ್ಲಿ ಕೇವಲ 5 ಕಿಲೋಮೀಟರ್, 10 ಕಿಲೋಮೀಟರ್ ಬಗ್ಗೆ ತಿಳ್ಕೊಂಡ್ವಿ. 4-5 ಸ್ಟಾಪ್ ಇರುತ್ತಿತ್ತು. ಈ ರೀತಿ ಪ್ರತಿಯೊಂದು ಸ್ಟಾಪ್ಗೆ ಎಷ್ಟೆಷ್ಟು ನಿಮಿಷಗಳು ಅಂತೇಳಿ ಮಾಡಿದ್ವಿ. ಬಟ್ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ 45 ಕಿಲೋಮೀಟರ್ ದೂರ ಇದೆ ಸ್ನೇಹಿತರೆ. ಎಷ್ಟಿದೆ? 45 ಕಿಲೋಮೀಟರ್ ಒಟ್ಟು ದೂರವಿದೆ. ಬಟ್ ಇಲ್ಲಿ ಏನಾಗ್ತಿದೆಯಪ್ಪ ಅಂತಂದರೆ ಪ್ರತಿಯೊಂದು ಕಿಲೋಮೀಟರ್ಗೆ ಕೂಡ ಒಂದೊಂದು ನಿಮಿಷ, ಇಲ್ಲಿ ಪ್ರತಿಯೊಂದು ಕಿಲೋಮೀಟರ್ಗೆ 3 ನಿಮಿಷ ಈ ಒಂದು ರೆಸ್ಟನ್ನು ಮಾಡ್ತಾ ಇದ್ದಾರೆ. ಆದರೆ ಒಟ್ಟು 45 ಕಿಲೋಮೀಟರ್ ದೂರವನ್ನು ತಲುಪಿಸೋದಕ್ಕೆ ಎಷ್ಟು? ಇಲ್ಲಿ ಇನ್ನೊಂದು 45 ಹಿಂಗೆ ಒಂದೊಂದೊಂದು ಕಿಲೋಮೀಟ್ರ್ 45 ತನಕ ಹಾಕ್ಕೊಂಡು ಇಲ್ಲಿ ನೀವು ಇಲ್ಲಿ ಪ್ಲಸ್ಸು 3 ಈ ಥರ ಮಾಡ್ಕೊತಂದ್ರೆ ಹೆವಿ ಲೇಟಾಗಿ ಆಗುತ್ತೆ. ಹಾಗಾದರೆ ಫಾರ್ಮುಲಾ ಯೂಸ್ ಮಾಡಬೇಕಾ? ಎಷ್ಟು ಸ್ನೇಹಿತರೆ, ಫಾರ್ಮುಲಾ ಒಂದ್ಸಲ ಯೂಸ್ ಮಾಡಿ ನೋಡೋಣ. ಅದಾದಮೇಲೆ ನಿಮಗೆ ಇದನ್ನು ಯಾವ ರೀತಿ ಕ್ರ್ಯಾಕ್ ಮಾಡ್ಬೋದು, ಇದೇ ರೀತಿಯಲ್ಲಿ ಇದೇ ಮೆಥಡಾಲಜಿನ ಯೂಸ್ ಮಾಡ್ಕೊಂಬಿಟ್ಟು ಯಾವ ರೀತಿ ಲೆಕ್ಕವನ್ನು ಕ್ರ್ಯಾಕ್ ಮಾಡ್ಬೋದು ಅನ್ನೋದನ್ನು ನಾವು ಕೂಡ ನಾವು ಹೇಳ್ಕೊಡ್ತೀವಿ. ಹಾಗಾದರೆ ಫಾರ್ಮುಲಾ ಏನಿತ್ತು? ಇಲ್ಲಿ ಸಮಯವನ್ನು ಕಂಡುಹಿಡಬೇಕಾಗಿದೆ. ಫಾರ್ಮುಲಾ ಏನಿಲ್ಲಿ? ಬೇಸಿಕ್ ಫಾರ್ಮುಲಾ, ದೂರ ಡಿವೈಡ್ ಬೈ ವೇಗ ಇದೆ, ಪ್ಲಸ್ ಯಾಕಪ್ಪ ಅಂದರೆ ವಿಶ್ರಾಂತಿ ಪಡಿತಾ ಇದ್ದಾರೆ. ಒಟ್ಟು ವಿಶ್ರಾಂತಿ ಎಷ್ಟು ಅಂತ ಅಂದರೆ ಒಟ್ಟು ಎಷ್ಟು ಕಿಲೋಮೀಟರ್ ಇದೆ? 45 ಕಿಲೋಮೀಟರ್ ಇದೆ. -1 ಯಾಕಪ್ಪ ಅಂದರೆ ಕೊನೆಯಲ್ಲಿ ವಿಶ್ರಾಂತಿ ಪಡೆಯುವುದಿಲ್ಲ. ಆಗ ಇಂಟು ಪ್ರತಿಯೊಂದು ವಿಶ್ರಾಂತಿಯಲ್ಲಿ ಎಷ್ಟು ನಿಮಿಷ ಕಳೀತಾನಂತ? 3 ನಿಮಿಷ ಕಳೀತಾ ಇದ್ದಾನೆ. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋಣ. ಇಲ್ಲಿ ದೂರ ಎಷ್ಟಿದೆ? 45 ಕಿಲೋಮೀಟರ್ ಇದೆ. ವೇಗ 15 ಕಿಲೋಮೀಟರ್ ಪರ್ ಅವರ್ ಇದೆ, ಪ್ಲಸ್ ಒಟ್ಟು ಇದೆಷ್ಟಿದೆ ಸಮಯ? ಒಟ್ಟು ವಿಶ್ರಾಂತಿಗಳು 44 ವಿಶ್ರಾಂತಿಗಳು ಇದ್ದಾವೆ. ಇಂಟು 3 ಏನಿದು ನಿಮಿಷ, ಡಿವೈಡ್ ಬೈ 60 ಅಂತ ಕೂಡ ಮಾಡ್ಕೋಬೋದು. 60 ಅಂತ ಮಾಡ್ಕೊಂಡಾಗ ಏನಾದರೂ ನಮಗಿಲ್ಲಿ ಅವರ್ಸಲ್ಲಿ ಬರುತ್ತೆ, ಅದನ್ನು ಆಮೇಲೆ ಲೇಟರಾಗಿ ನೋಡ್ಕೊಳ್ಳೋಣ. 3 4 12, ನೆಕ್ಸ್ಟ್ ಇಲ್ಲಿ 3 4 12 ಅಂತ 52 ನಿಮಿಷಗಳು ಬಂತು. ಇಲ್ಲಿ 132 ಬರುತ್ತೆ. 44 × 3 ಮಾಡಿದಾಗ 132 ನಿಮಿಷಗಳು ಬಂದವು. 132 ನಿಮಿಷಗಳು ನಮಗೆ ಬಂದವು. ಇಲ್ಲಿ 15 ಅಂದರೆ 15 3 3 ಅವರ್ಸ್ 132 ಮಿನಿಟ್ಸ್, 3 ಅವರ್ಸ್ 132 ಮಿನಿಟ್ಸ್ ಬಂತು. 1 ಅವರ್ಗೆ ಎಷ್ಟು ಮಿನಿಟ್ಸು? 1 ಅವರ್ಗೆ 60 ನಿಮಿಷ. 2 ಅವರ್ಸ್ಗೆ 200 120 ನಿಮಿಷ ಆಯಿತು. 132ರಲ್ಲಿ ಒಂದು 120 ಕಳೆಯೋಣ.
ಎಷ್ಟು ಉಳಿತು ಸ್ನೇಹಿತರೆ 12 ನಿಮಿಷ ಉಳಿತು. 2 hours ಏನಿದೆಯಲ್ಲ ಈ ಒಂದು ಅವರ್ಸ್ಗೆನೆ ಆ್ಯಡ್ ಮಾಡಿಬಿಡೋಣ. ಅಂದರೆ ಎಷ್ಟಾಯ್ತು ಇಲ್ಲಿ 5 hours 12 minutes ಆಯಿತು. ಒಂದು ವೇಳೆ ಅವರ್ಸಲ್ಲಿ ಕೇಳಿದರೆ ಡಿವೈಡ್ ಬೈ 60, 12 ಅಂದರೆ 12 5. ಭಿನ್ನ ರಾಶಿಯಲ್ಲಿ ಕೇಳಿದಾಗ ಏನಾಗುತ್ತೆ ಇಲ್ಲಿ 5 1/5 ಆಗುತ್ತೆ. ಪಾಯಿಂಟಲ್ಲಿ ಕೇಳಿದಂದರೆ 5.2 ಆಗುತ್ತೆ. 1/5 0.2 ಆಗುತ್ತೆ. 5.2 hours ಅಥವಾ 5 1/5 ಆಗುತ್ತೆ. ಅಥವಾ ಇಲ್ಲಿ 5 hours 12 minutes ಉತ್ತರ ಆಗುತ್ತೆ. ನಿಮ್ಗೆ ಇಲ್ಲಿ ಆಪ್ಷನ್ಸಲ್ಲಿ ನೋಡಬೇಕು, ಆಪ್ಷನ್ಸಲ್ಲಿ ಯಾವ ರೀತಿ ಕೊಟ್ಟಿರ್ತಾರೋ ನೀವು ಅದೇ ರೀತಿಯಾಗಿ ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಇದು ಪ್ರೀವಿಯಸ್ಸಲ್ಲಿ ನಾವು ನಿಮಗೆ ಹೋಮ್ವರ್ಕ್ಗೆ ಕೊಟ್ಟಂತಹ ಒಂದು ಕ್ವಶನ್ ಆಗಿರುತ್ತೆ. ಹಾಗಾದರೆ ಮುಂದೆ ಒಂದೊಂದಾಗಿ ಕ್ವಶನ್ಸನ್ನು ಬಿಡಿಸ್ತಾ ಹೋಗೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವುದೇ ಒಂದು ಸಮಯವನ್ನು ವ್ಯರ್ಥ ಮಾಡದೆ ನೆಕ್ಸ್ಟ್ ಒಂದು ಕ್ವಶನ್ಸನ್ನು ನೋಡಬೇಡ. ಒಂದು ರೈಲ್ ಇದೆ, ಎಷ್ಟಕ್ಕೆ ಹೋಗ್ತಾ ಇದೆ, ನೀವು ಸ್ವತಃ ಒಂದು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಒಂದು ರೈಲ್ ಇದೆ, 100 kilometers per hour ಹೋಗ್ತಾ ಇದೆ. ಸ್ಪೀಡ್ ಕೊಟ್ಟಿದ್ದಾನೆ, ಎಷ್ಟಿದೆ, 100 kilometers per hour ಇದೆ. ಗಂಟೆಗೆ 100 kilometers ಹೋಗ್ತಿದೆ. ಪ್ರತಿ 75 kilometers ಇಲ್ಲಿ ಪ್ರತಿ 75 kilometers ಏನಾಗುತ್ತಂದರೆ 3 minutes ರೆಸ್ಟ್ ಮಾಡ್ತಾ ಇದ್ದಾನೆ. ಹಾಗಾದರೆ ಒಟ್ಟು ಉದ್ದ ಎಷ್ಟಿದೆ, 600 kilometers ಇದೆ. ಈ ಒಂದು 600 kilometers ದೂರವನ್ನು ಚಲಿಸಲು ಬೇಕಾಗುವ ಸಮಯವನ್ನು ಕೇಳಿದ್ದಾರೆ. ಇಲ್ಲಿ ಫಸ್ಟು ಯಾವ ರೀತಿ ಮಾಡೋಣಪ್ಪ ಅಂತಂದರೆ, ಫಸ್ಟ್ ಫಾರ್ಮುಲಾಗಿ ಮಾಡ್ಕೊಂಬಿಡೋಣ. ಸಮಯ ಈಸ್ ಈಕ್ವಲ್ ಟು ದೂರ ಕೊಟ್ಟಿದ್ದಾನೆ 600 kilometers ಇದೆ, ಡಿವೈಡ್ ಬೈ ಸ್ಪೀಡ್ ಇದೆ 100 kilometers per hour, ಪ್ಲಸ್ ಒಟ್ಟು ವಿಶ್ರಾಂತಿ ಎಷ್ಟಿದ್ದಾವೆ ಇಲ್ಲಿ, ಪ್ರತಿ 75 kilometers ಒಂದು ವಿಶ್ರಾಂತಿ ಅಂತ. ಅಂದರೆ 600 kilometers ಎಷ್ಟು ವಿಶ್ರಾಂತಿ ಆಗುತ್ತೆ, ಒಟ್ಟು 8 ವಿಶ್ರಾಂತಿ ಆಗುತ್ತೆ. ಯಾಕಂದರೆ 75 × 8 = 600 ಆಗುತ್ತೆ. ಆಯಿತಾ, ಒಟ್ಟು 8 ವಿಶ್ರಾಂತಿಗಳು -1 ಆಯಿತು. ಯಾಕಪ್ಪ ಅಂದರೆ ಕೊನೆಯಲ್ಲಿ ವಿಶ್ರಾಂತಿ ಇರುವುದಿಲ್ಲ. 8 × 3 minutes, ಇವೆರಡು ಕ್ಯಾನ್ಸಲ್, ಇವೆರಡು ಕ್ಯಾನ್ಸಲ್, 6 hours ಬಂತಿಲ್ಲಿ. ಪ್ಲಸ್ 8 − 1 = 7 ಆಯಿತು. 7 × 3 = 21 ಏನಿದು ಮಿನಿಟ್ಸ್ ಆಯಿತು. ಅಂದರೆ 6 hours 21 minutes ಆತ ತೆಗೆದುಕೊಳ್ತಾರೆ. ಇದು ನೀವು ಫಾರ್ಮುಲಾದಲ್ಲಿ ಪರ್ಫೆಕ್ಟ್ ಆದಾಗ ಅಥವಾ ಎಕ್ಸಾಮಿನೇಷನ್ಸಲ್ಲಿ ನಿಮಗೆ ಫಾರ್ಮುಲಾ ನೆನಪಾಗಿದ್ದರೆ ಈ ರೀತಿ ಮಾಡ್ಬೋದು. ಒಂದು ವೇಳೆ ಸರ್ ನಮಗೆ ನೆನಪಿರಲ್ಲ ಸರ್ ಫಾರ್ಮುಲಾಸ್ ಎಲ್ಲ, ತುಂಬ ಪ್ರಾಬ್ಲಮ್ಸ್ ಇರ್ತವೆ, ಅಥವಾ ಒಂದು ಗಡಿಬಿಡಿಯಲ್ಲಿ ನಾವು ಫಾರ್ಮುಲಾಗಳನ್ನು ನೆನಪಾಗಿ ಮಾಡಿಕೊಳ್ಳೋದಕ್ಕೆ ಆಗಲ್ಲ. ಹಾಗಾದರೆ ಅಂಥ ಒಂದು ಸಮಯದಲ್ಲಿ ನೀವು ಯಾವ ರೀತಿ ಈ ಒಂದು ಕ್ವಶನ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಒಂದ್ಸಲ ಇದನ್ನು ಪಾಸ್ ಮಾಡಿ ನೀವು ಇಲ್ಲಿ ಬರ್ಕೋಬೋದು. ಇಲ್ಲಿ ಇನ್ನೊಂದು ಮೆಥಡಲ್ಲ ಜನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೇಮ್ 3 minutes ರೆಸ್ಟ್ ಇದೆ ಅಂತ ಹೇಳಿದ್ವಿ. ಒಟ್ಟು ಎಷ್ಟಿದೆ, 600 kilometers ಒಟ್ಟು ದೂರ ಇದೆ. ಇಲ್ಲಿ 75 kilometers ಹೋಗ್ತಾ ಇದ್ದಾನೆ. 75 kilometers ಹೋದ ತಕ್ಷಣ 3 minutes ರೆಸ್ಟ್ ತೊಗೊತಾನೆ. 75 kilometers ಹೋಗ್ತಾನೆ, 3 minutes ರೆಸ್ಟ್. ನೆಕ್ಸ್ಟ್ 75 kilometers ಹೋಗ್ತಾನೆ, 3 minutes ರೆಸ್ಟ್. ಒಟ್ಟಾರಾಗಿ 150 kilometers ಚಲಿಸಿದ ನಂತರ ಆತ 6 minutes ರೆಸ್ಟ್ ಮಾಡ್ತಾ ಇದ್ದಾನೆ. 150 + 150 ಎಷ್ಟು, 300 kilometers ಚಲಿಸಿದ ನಂತರ 12 minutes ರೆಸ್ಟ್ ಮಾಡಿರ್ತಾನೆ. ಹಾಗಾದರೆ 600 kilometers ಚಲಿಸಿದಾಗ ಎಷ್ಟು ರೆಸ್ಟ್ ಮಾಡಿರ್ತಾನೆ, 24 minutes ರೆಸ್ಟ್ ಮಾಡಿರ್ತಾನೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ 24 ನಿಮಿಷದಲ್ಲಿ, ಓಕೆನಾ, ಈ ಒಂದು 24 ನಿಮಿಷದಲ್ಲಿ ಕೊನೆಯ ಒಂದು ಸ್ಟಾಪ್ ಏನಿದೆಯಲ್ಲ ಅಲ್ಲಿ ರೆಸ್ಟ್ ಮಾಡಿರೋದಿಲ್ಲ. ಯಾಕಪ್ಪ ಅಂದರೆ ಡೆಸ್ಟಿನೇಷನ್ ಹೋಗಿ ರೀಚ್ ಆಗಿರ್ತಾನೆ. ಹಾಗಾಗಿ ಏನಪ್ಪ ಅಂದರೆ 3 minutes ಮೈನಸ್ ಮಾಡಬೇಕು. ಎಷ್ಟು ಉಳಿತು ನಮಗೆ ಇಲ್ಲಿ, 21 minutes ಉಳಿತು. 21 ನಿಮಿಷ ಇದು ಅಂತ ನಮಗೆ ಒಟ್ಟಾರಾಗಿ ಇಲ್ಲಿ ಎಷ್ಟಿದೆ ದೂರ, 600 kilometers ಇದೆ. ಬಾಗ್ಲೇ ಇಲ್ಲಿ 100 kilometers per hour ಸ್ಪೀಡ್ ಹೋಗ್ತಾ ಇದೆ. 0 0 ಮಾಡಿದಾಗ 6 hours ಬಂತು. 6 hours ಇಲ್ಲಿ ನಿಮಗೆ ಎಷ್ಟು ಬಂದದೆ, 21 ನಿಮಿಷ ಬಂದದ್ದು. 21 ನಿಮಿಷ ಬಂತು. ಯಾವುದೇ ರೀತಿ ಅಂತ ಫಾರ್ಮುಲಿ ನೋಡಿದ್ರೆ ಜಸ್ಟ್ ಲಾಜಿಕಲಾಗಿ ಥಿಂಕ್ ಮಾಡಿದಾಗ ಬಂದುಬಿಡುತ್ತೆ ನಿಮಗೆ ಆನ್ಸರ್. ಇದು ಸ್ವಲ್ಪ ನೀವು ಲೆಂದಿ ಅನಿಸ್ಬೋದು, ಬಟ್ ಏನಪ್ಪ ಅಂದರೆ ನೀವು ಕ್ಯಾಲ್ಕುಲೇಷನಲ್ಲಿ ಸ್ಪೀಡ್ದಾಗ ಏನಾಗುತ್ತೆ, ಪ್ರತಿ 75 kilometers ನಂತರ 3 minutes ರೆಸ್ಟ್ ಮಾಡಿದರೆ 600 kilometers ತಲುಪುವುದಕ್ಕೆ ಎಷ್ಟು ಒಟ್ಟು ನಿಮಿಷಗಳ ಕಾಲ ರೆಸ್ಟ್ ಮಾಡ್ತಾರೆ ಅಂದರೆ 24 ನಿಮಿಷಗಳ ಕಾಲ ಅದು 600 kilometers ಹಿಡಿದ್ರ ಅಂತಾರೆ. ಬಟ್ 600 ನೇ ಕಿಲೋಮೀಟ್ರಲ್ಲಿ ಏನಾಗುತ್ತೆ ಅಂದರೆ 3 minutes ರೆಸ್ಟ್ ಮಾಡಲ್ಲತ್ತ. ಹಾಗಾಗಿ ಏನಾಗುತ್ತೆ, -3 ಮಾಡಿದಾಗ ನಮಗೆ 21 ಬಂದುಬಿಡಿತು. ಓಕೆ, 21 ಬಂತು. 21 ಬಂದಾಗ ಏನಾಗುತ್ತಿದ್ದು, ವಿಶ್ರಾಂತಿ ಪಡೆದುಕೊಂಡಂತಹ ಒಂದು ಸಮಯ ಆಗಿರ್ತದೆ.
ಒಟ್ಟು ಆತ 6 ಕಿಲೋಮೀಟರ್ ಚಲಿಸುವುದಕ್ಕೆ ಒಟ್ಟು ಎಷ್ಟು ಸಮಯ ತಗೊಂಡಿರ್ತಾರಪ್ಪ ಅಂದರೆ ಪ್ರತಿ ಗಂಟೆಗೆ 100 ಕಿಲೋಮೀಟರ್ ಹೋದಾಗ 6 ಗಂಟೆಗಳನ್ನು ಆತ ತಗೊಂಡ್ಕೊಂಡಿರ್ತಾನೆ. ಪ್ಲಸ್ ವಿಶ್ರಾಂತಿ 21 ನಿಮಿಷ, ಇವೆರಡನ್ನು ಕೂಡಿಸಿದಾಗ 6 ಗಂಟೆ 21 ನಿಮಿಷ ಆತನ ಒಂದು ಸಮಯ 600 ಕಿಲೋಮೀಟರ್ನ ತಲುಪುವುದಕ್ಕೆ ಆಗಿರುತ್ತೆ. ಇಷ್ಟು ಏನಾಗಿತ್ತಪ್ಪ ಅಂದರೆ ಇದು ವಿತ್ ಫಾರ್ಮುಲಾ ಮತ್ತು ವಿಥೌಟ್ ಫಾರ್ಮುಲಾ ಕೂಡ ನೀವಿಲ್ಲಿ ಲೆಕ್ಕ ಮಾಡಬಹುದಾಗಿರುತ್ತೆ. ಈ ರೀತಿ ಕ್ವಶನ್ಸು ಎಕ್ಸಾಮ್ಸಲ್ಲಿ ಕೇಳ್ತಾನ ಇಲ್ವಾ ಅನ್ನೋದು ನಿಮ್ಗೊಂದು ಡೌಟ್ ಇರ್ಬೋದು. ಇವೆಲ್ಲ ಕ್ವಶನ್ಸ್ ಏನಿದೆಯಲ್ಲ ಪ್ರೀವಿಯಸ್ಸಿಂದ, ಅಂದರೆ ಈ ಒಂದು ಎಫ್ ಡಿ ಆಗಿರ್ಬೋದು, ಎಸ್ ಡಿ ಆಗಿರ್ಬೋದು, ಅಥವಾ ಕೆ ಪಿ ಎಸ್ ಸಿ ಬರುವಂತಹ ಯಾವುದೇ ಒಂದು ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಪಿ ಎಸ್ ಐ ಎಕ್ಸಾಮಿನೇಷನ್ಸ್ಲಿಂದಲೇ ತೆಗೆದುಕೊಂಡಂತಹ ಒಂದು ಕ್ವಶನ್ಸ್ ಆಗಿರ್ತವೆ ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಒಂದು ಕ್ವಶನ್ನ ಕೂಡ ನೀವೇ ಸ್ವತಃ ಸಾಲ್ವ್ ಮಾಡುವುದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ಎರಡು ರೈಲುಗಳಿದ್ದಾವೆ, ಅವು ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣವನ್ನು ಪ್ರಾರಂಭಿಸ್ತಾ ಇದ್ದಾವೆ. ಎರಡು ರೈಲುಗಳ ವೇಗ ಎಷ್ಟಿದಾವಪ್ಪ ಅಂದರೆ 200 ಕಿಲೋಮೀಟರ್ ಪರ್ ಅವರ್ ಇದೆ, ಹಾಗೂ ಎರಡು ರೈಲುಗಳ ಅಂತರ 1000 ಕಿಲೋಮೀಟರ್ ಇದೆ. ಹಾಗಾದರೆ ಒಂದನ್ನೊಂದು ಸಂಧಿಸಲು ಬೇಕಾಗುವ ಸಮಯ ಎಷ್ಟು ಅಂತ ಕೇಳಿದಾನೆ. ವೆರಿ ಸಿಂಪಲ್ ಸ್ನೇಹಿತರೆ, ಇಲ್ಲೇನು ಕೊಟ್ಟಿದ್ದಾರೆ, ಎರಡು ರೈಲುಗಳಿದ್ದಾವೆ, ಒಂದನ್ನೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾವೆ. ಅಂದರೆ ಇದನ್ನು ಪೂರ್ವ ಅಂತ ತಿಳ್ಕೊಳ್ಳೋಣ, ಇದನ್ನು ಪಶ್ಚಿಮ ಅಂತೇಳಿ ತಿಳ್ಕೊಳ್ಳೋಣ. ಜಸ್ಟ್ ಅಜಂಪ್ಷನ್ ಅಷ್ಟೇ, ಈ ಕಡೆಯಿಂದ ಪೂರ್ವ ಬರುತ್ತೆ, ಈ ಕಡೆಯಿಂದ ಪಶ್ಚಿಮ ಬರುತ್ತೆ ಅಂತೇನಿಲ್ಲ, ಜಸ್ಟ್ ಅಜಂಪ್ಷನ್ಸ್ ಎಲ್ಲ ಹೇಳ್ತಾ ಇದ್ದೀವಿ. ಈ ಕಡೆಯಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಟ್ರೈನ್ ಬರ್ತಾ ಇದೆ, ಹಾಗೆ ಪಶ್ಚಿಮದಿಂದ ಪೂರ್ವಕ್ಕೆ ಒಂದು ಟ್ರೈನ್ ಬರ್ತಾ ಇದೆ, ಎರಡು ವಿರುದ್ಧವಾಗಿ ಚಲಿಸ್ತಾ ಇದ್ದಾವೆ. ಇವೆರಡರ ನಡುವೆ 1000 ಕಿಲೋಮೀಟರ್ ಅಂತರ ಇದೆ. ಸ್ಟಾರ್ಟಿಂಗ್ ಪಾಯಿಂಟು 1000 ಕಿಲೋಮೀಟರ್ ಅಂತರ ಇದೆ. ಇದು ಕೂಡ 200 ಕಿಲೋಮೀಟರ್ ಪರ್ ಅವರ್ ಬರ್ತಾ ಇದೆ. ಯಾವುದು? ಟ್ರೈನ್ 1. ಹಾಗೆ ಟ್ರೈನ್ 2 ಕೂಡ 200 ಕಿಲೋಮೀಟರ್ ಪರ್ ಅವರ್ ಬರ್ತಾ ಇದೆ, ಗಂಟೆಗೆ 200 ಕಿಲೋಮೀಟರ್ ಬರ್ತಾ ಇದೆ. ಹಾಗಾದರೆ ಒಂದನ್ನೊಂದು ಸಂಧಿಸಲು ಎಷ್ಟು ಸಮಯ ಬೇಕಾಗ್ತದೆ ಅಂತ ಕೇಳ್ತಾನೆ. ಫಸ್ಟ್ ಬೇಸಿಕ್ ಅಪ್ಪ, ಓಕೆ, ಇದು 1 ಗಂಟೆಯಲ್ಲಿ 200 ಕಿಲೋಮೀಟರ್ ಬಂತು, ಇದು 1 ಗಂಟೆಯಲ್ಲಿ 200 ಕಿಲೋಮೀಟರ್ ಬಂತು, ಇದು 200 ಕಿಲೋಮೀಟರ್ ಬಂದಿದೆ ಸ್ನೇಹಿತರೆ, ಇದು ಕೂಡ 200 ಕಿಲೋಮೀಟರ್ ಬಂದಿದೆ. ಉಳಿದಿರೋದೆಷ್ಟು? 600 ಕಿಲೋಮೀಟರ್ ಉಳಿತು. ಯಾಕಪ್ಪ ಅಂದರೆ 200 + 200 400 ಹೋದ್ಮೇಲೆ 600 ಕಿಲೋಮೀಟರ್ ಉಳಿತು. ನೆಕ್ಸ್ಟ್ ಕೂಡ ಏನಾಗುತ್ತಪ್ಪ ಅಂದರೆ ಟ್ರೈನ್ 1 200 ಕಿಲೋಮೀಟರ್ ಬರುತ್ತೆ, ಟ್ರೈನ್ 2 ಕೂಡ 200 ಕಿಲೋಮೀಟರ್ ಬರುತ್ತೆ. ಓಕೆ, ಈಗ ಎಷ್ಟಾಯಿತು? 200 × 2 400 ಪ್ಲಸ್ ಇಲ್ಲಿ 400 800 ಕಿಲೋಮೀಟರ್ ಆಯಿತು. ಇನ್ನು ಉಳಿದಿರೋದೆಷ್ಟು? 200 ಕಿಲೋಮೀಟರ್ ಮಾತ್ರ ಉಳಿತು. ಗಂಟೆಗೆ 200 ಕಿಲೋಮೀಟರ್ ಬರಬೇಕಾದ್ರೆ ಇಲ್ಲಿ 100 ಕಿಲೋಮೀಟರ್ ಬರುತ್ತೆ. ಫಸ್ಟ್ ಎಷ್ಟು ನಿಮಿಷದಲ್ಲಿ? 30 ನಿಮಿಷದಲ್ಲಿ 100 ಕಿಲೋಮೀಟರ್ ಬಂದಿರುತ್ತೆ. ಈ ಕಡೆಯಿಂದ ಕೂಡ ಇನ್ನೊಂದು ಟ್ರೈನ್ 30 ನಿಮಿಷದಲ್ಲಿ 100 ಕಿಲೋಮೀಟರ್ ಬಂದಿರುತ್ತೆ. ಇಲ್ಲಿ ಈ ಒಂದು ಪಾಯಿಂಟಲ್ಲಿ ಎರಡು ಟ್ರೈನ್ಗಳು ಸಂಧಿಸ್ತವೆ. ಓಕೆ, ಹಾಗೇನಾಗುತ್ತೆ ಇಲ್ಲಿ 1 ಅವರ್ ಆಗಿರುತ್ತೆ, ಇಲ್ಲಿ ಇಲ್ಲಿ 1 ಅವರ್ ಆಗಿರುತ್ತೆ. ಅಂದರೆ 2 ಅವರ್ಸಲ್ಲಿ ಈ ಕಡೆಯಿಂದ 2 ಅವರ್ಸ್, ಈ ಕಡೆಯಿಂದ 2 ಅವರ್ಸ್, 2 ಗಂಟೆ ಆಯಿತು. ಮಿಡಲ್ ಏನಾಗುತ್ತಪ್ಪ ಅಂದರೆ ಇಲ್ಲಿ 30 ನಿಮಿಷದಲ್ಲಿ ಇವು 100 ಕಿಲೋಮೀಟರ್ ತಲುಪಿಬಿಟ್ಟಿರ್ತವೆ. ಹಾಗೇನಾಗುತ್ತಪ್ಪ ಅಂದರೆ ಈ ಕಡೆಯಿಂದ 100, ಈ ಕಡೆಯಿಂದ 100 ಅಂದಾಗ 200 ಕಿಲೋಮೀಟರ್ ಆಯಿತು ನೋಡಿ, 800 + 200 ಎಷ್ಟಾಯಿತು ನಿಮಗಿಲ್ಲಿ? 1000 ಕಿಲೋಮೀಟರ್ ಆಯಿತು. ಆಗ 2 ಗಂಟೆ 30 ನಿಮಿಷದಲ್ಲಿ ಎರಡೂ ಟ್ರೈನ್ಗಳು ಒಂದನ್ನೊಂದು ಸಂಧಿಸ್ತವೆ, ಅಂದರೆ ಎರಡೂ ಟ್ರೈನ್ಗಳು ಮೀಟ್ ಆಗ್ತವೆ ಅಂತೇಳಿ ಅರ್ಥ. ಈ ಕ್ವಶನ್ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಏನಿಲ್ಲ, ಈ ಕಡೆಯಿಂದ 200 ಕಿಲೋಮೀಟರ್ ಬಂದಿದೆ, ಈ ಕಡೆಯಿಂದ 200 ಕಿಲೋಮೀಟರ್ ಬಂತು, ಅಂದರೆ 1 ಅವರ್ಗೆ 400 ಕಿಲೋಮೀಟರ್ ಇವು ಟ್ರಾವೆಲ್ ಮಾಡ್ತಾ ಇದ್ದಾವೆ, 2 ಅವರ್ಸ್ಗೆ 800 ಕಿಲೋಮೀಟರ್ ಆಗುತ್ತೆ. 1 ಗಂಟೆ 400 ಕಿಲೋಮೀಟರ್ ಚಲಿಸಿದಾಗ 30 ನಿಮಿಷಕ್ಕೆ ಎಷ್ಟು ಚಲಿಸ್ಬೋದು? 200 ಮೀಟರ್ ಚಲಿಸ್ತವೆ. ಒಟ್ಟು ಎಷ್ಟಾಯ್ತು ಇಲ್ಲಿ? 800 + 200 1000 ಮೀಟರ್ ಆಯಿತಾ? 1000 ಕಿಲೋಮೀಟರ್ ಆಯಿತು. ಇಲ್ಲಿ 2 ಅವರ್ಸ್ + 30 ಮಿನಿಟ್ಸ್, ಅಂದರೆ ಒಂದೊಂದು ಸಂಸಕ್ಕೆ ಇವು 2 ಗಂಟೆ 30 ನಿಮಿಷ ತಗೊಳ್ತದೆ. ಹಾಗಾದರೆ ಇದಕ್ಕೆ ಸಂಬಂಧಿಸಿದ ಕೆಲವು ಕ್ವಶನ್ಸನ್ನು ಕೂಡ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗೋಣ. ನಿಮಗೇನಾದರೂ ಅರ್ಥ ಆಗಿದ್ದಿಲ್ಲ ಅಂದರೆ ದಯವಿಟ್ಟು ಯಾರಾದರೂ ಹೊಸದಾಗಿ ಬಂದಿದ್ದರೆ ಭಾಗ 1 ನೋಡೋದು ಕಂಪಲ್ಸರಿ ಆಗಿರ್ತದೆ. ಯಾಕಂದರೆ ನೀವು ಬೇಸಿಕ್ಸೇ ಗೊತ್ತಿಲ್ಲ ಅಂತಂದರೆ ಮುಂದೆ ಯಾವುದೇ ಲೆಕ್ಕ ನಿಮ್ಗೆ ಅರ್ಥ ಆಗೋ ಚಾನ್ಸಸ್ ಇರೋದಿಲ್ಲ. ಕ್ವಶನ್ಸ್ ನೋಡ್ರಿ, ಒಂದು ರೈಲು ಬೆಳಗಿನ ಜಾವ 7 ಗಂಟೆಗೆ 100 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ, ಹಾಗೂ ಇನ್ನೊಂದು ರೈಲು ಬೆಳಗ್ಗೆ 10 ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಿಗೆ ಚಲಿಸಲು ಪ್ರಾರಂಭ ಆಗ್ತವೆ. ಈ ಕ್ವಶನ್ನು ಪ್ರೀವಿಯಸ್ಸಲ್ಲಿಯೇ ರಿಪೀಟ್ ಆದಂಥ ಕ್ವಶನ್ ಆಗಿರುತ್ತೆ ನೋಡ್ರಿ. ಎಫ್ ಡಿ ಐಯಲ್ಲಿ ಇಲ್ಲಿ ಟ್ರೈನ್ 1 ಇದೆ, ಇಲ್ಲಿ ಟ್ರೈನ್ 2 ಇದೆ. ಬಟ್ ಇಲ್ಲಿ ಏನಾಗಿದೆಪ್ಪ ಅಂದರೆ ಟ್ರೈನ್ 1 7 ಗಂಟೆಗೇ ಬಿಟ್ಟಿದೆ, 7 AM ಬಿಟ್ಟಿದೆ, ಇದು ಗಂಟೆಗೆ 100 ಕಿಲೋಮೀಟರ್ ಹೋಗ್ತಾ ಇದೆ. ಹಾಗೆ ಇಲ್ಲೊಂದು ಟ್ರೈನ್ 2 ಇದೆ, ಇದು 50 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇದೆ, ಅಂದರೆ ಗಂಟೆಗೆ 50 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇದೆ, ಬಟ್ ಇದು 10 ಗಂಟೆಗೆ ಬಿಡ್ತಾ ಇದೆ ಅಂತ.
ಎರಡು ವಿರುದ್ಧವಾಗಿ ಬರ್ತಾ ಇದ್ದಾವೆ. ಎರಡು ರೈಲುಗಳ ಅಂತರ 900 ಕಿಲೋಮೀಟರ್ ಇದೆ. ಹಾಗಾದರೆ ಒಂದನ್ನೊಂದು ಯಾವ ವೇಳೆಗೆ ಸಂಧಿಸ್ತವೆ ಅಂತೇಳಿ ಕ್ವಶನ್ ಕೇಳಿದೆ. ಒಂದ್ಸಲ ನೀವು ಸ್ವತಃ ಮಾಡುವುದಕ್ಕೆ ಟ್ರೈ ಮಾಡಿ ನೋಡಿ. ಓಕೆ, ನಿಮ್ಗೆ ಏನಾದರೂ ಅರ್ಥ ಆಗಿದ್ದಿಲ್ಲ ಅಂದರೆ ಕಂಟಿನ್ಯೂಯೇಷನ್ ಮಾಡೋಣ. ಇಲ್ಲಿ ಸೇಮ್ ಕಾನ್ಸೆಪ್ಟ್, ಇಲ್ಲಿ 7 ಗಂಟೆಗೆ ಬಿಡ್ತಾ ಇದ್ದಾನೆ, ಇಲ್ಲಿ 10 ಗಂಟೆಗೆ ಬಿಡ್ತಾ ಇದ್ದಾರೆ. ಫಸ್ಟು ಎರಡು ಟ್ರೈನಿನ ಸಮಯವನ್ನು ಸೇಮ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಟ್ರೈನ್ ಒನ್ನು ಫಸ್ಟು 3 ಅವರ್ಸ್ ಅಂದರೆ 10 ಗಂಟೆಗೆಲ್ಲ ಎಷ್ಟು ಕಿಲೋಮೀಟ್ರ್ ಕಮ್ಮಿಸಿರುತ್ತೆ ಅನ್ನೋದನ್ನು ಮುಖ್ಯ ಆಗಿರುತ್ತೆ. ಗಂಟೆಗೆ 100 ಕಿಲೋಮೀಟ್ರ್ ಚಲಿಸ್ಬೇಕಾದ್ರೆ 3 ಅವರಲ್ಲಿ ಎಷ್ಟು ಹೋಗಿರ್ತದೆ? 300 ಕಿಲೋಮೀಟ್ರ್ ಹೋಗಿರ್ತದೆ. ಓಕೆ, ನಮಗಿಲ್ಲಿ ಬಂತು. ಈಗ ಇನ್ನು ಉಳಿದಿರೋದೆಷ್ಟು? 600 ಕಿಲೋಮೀಟ್ರ್ ಉಳಿತು. 600 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಇಲ್ಲಿ ಟ್ರೈನ್ ಟೂ ಇದೆ, ಇದು ಗಂಟೆಗೆ 50 ಕಿಲೋಮೀಟ್ರ್ ಮಾತ್ರ ಹೋಗುತ್ತೆ. ಟ್ರೈನ್ ಒನ್ ಇದೆ, ಇದು ಗಂಟೆಗೆ ಎಷ್ಟು ಹೋಗ್ತಾ ಇದೆ? 100 ಕಿಲೋಮೀಟ್ರ್ ಹೋಗ್ತಾ ಇದೆ. ಇಲ್ಲಿಂದ ಟೈಮ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಯಾವುದಕ್ಕೆ? 10 AM ಸಮಯ ಸ್ಟಾರ್ಟ್ ಆಗುತ್ತೆ. ಇದು 100 ಕಿಲೋಮೀಟ್ರ್ ಬರುತ್ತೆ, ಇದು 50 ಕಿಲೋಮೀಟ್ರ್ ಬರುತ್ತೆ. ಓಕೆ, ಇದೆಷ್ಟು? 1 ಅವರಲ್ಲಿ. 1 ಅವರಲ್ಲಿ ಎಷ್ಟಾಯ್ತು ಇಲ್ಲಿ? 150 ಕಿಲೋಮೀಟ್ರ್ ಆಯಿತು. ನೆಕ್ಸ್ಟ್ 2 ಅವರ್ಸಲ್ಲಿ 300 ಕಿಲೋಮೀಟ್ರ್ ಆಗುತ್ತೆ. ನೆಕ್ಸ್ಟ್ 3 ಅವರ್ಸಲ್ಲಿ 450 ಕಿಲೋಮೀಟ್ರ್ ಆಯಿತು. ನೆಕ್ಸ್ಟ್ 4 ಅವರ್ಸಲ್ಲಿ 600 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಇವು ಒಟ್ಟು ಎಷ್ಟು ತೊಗೊತದೆ? 6 ತಾಸು ಆಯಿತು. ಯಾವ ಸಮಯಕ್ಕೆ ಸಂಧಿಸ್ತದೆ? ಎಷ್ಟು ಗಂಟೆಲಿಂದ ನಾವು ಮೀಜರ್ ಮಾಡ್ಕೊಂಡಿದ್ದೀವಿ ಇಲ್ಲಿ? 6 ಗಂಟೆ, ಇಲ್ಲಿ 10 ಗಂಟೆಯಿಂದ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. 10 ಗಂಟೆಲಿಂದ ಪ್ಲಸ್ 6 ಮಾಡ್ರಿ, ಸಾರಿ 10ಕ್ಕೆ ಪ್ಲಸ್ ಇಲ್ಲಿ 4 ಅವರ್ ಮಾಡಿರಿ. ಯಾಕಂದರೆ 1 ಗಂಟೆಗೆ 150 ಕಿಲೋಮೀಟ್ರ್ ಚಲಿಸ್ತಾ ಇದೆ, 4 ಗಂಟೆಯಲ್ಲಿ ಏನಾಗುತ್ತಪ್ಪ ಅಂದರೆ ಅದು 600 ಕಿಲೋಮೀಟ್ರ್ ಬಂದುಬಿಟ್ಟಿರುತ್ತೆ. ಹಾಗಾಗಿ ಏನಪ್ಪ ಅಂದರೆ 4 ಅವರ್ ತೊಗೊತದೆ. ಇಲ್ಲಿ 4 ಅವರ್ಸ್ ತೊಗೊಂತು. 10 ಗಂಟೆಗೆ 10 AM ಪ್ರಾರಂಭ ಮಾಡಿದೆ, 10 ಗಂಟೆಯಿಂದ 4 ತಾಸು ಪ್ರಯಾಣ ಮಾಡಿದಾಗ ಎಷ್ಟಾಗುತ್ತಿದೆ? 14 ತಾಸು ಆಗ್ತದೆ. ಅಂದರೆ 14 ಅವರ್ಸ್, ರೈಲ್ವೆ ಟೈಮ್ ಪ್ರಕಾರ 14 ಅವರ್ಸ್ ಅಂದರೆ -12 ಮಾಡಿರಿ, 2 ಬಂತು. 2 ಏನಿದೆ? 2 PM. ಅಲ್ಲಿ AM PM ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಈ 2 PM ಅದು ತನ್ನ ಒಂದು ಡೆಸ್ಟಿನೇಷನ್ ಅಥವಾ ಅವು ಎರಡು ಒಂದನ್ನೊಂದು ಟ್ರೈನು ಸಂಧಿಸ್ತವೆ. ಜಸ್ಟ್ ನೀವಿಲ್ಲಿ ಮ್ಯಾಪ್ ಮುಖಾಂತರನೇ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಇಲ್ಲಿ 100 ಕಿಲೋಮೀಟ್ರ್ ಬರುತ್ತೆ, ಇಲ್ಲಿ 50 ಕಿಲೋಮೀಟ್ರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ 100 ಕಿಲೋಮೀಟ್ರ್ ಬರುತ್ತೆ, ಇಲ್ಲಿ 50 ಕಿಲೋಮೀಟ್ರ್ ಬರುತ್ತೆ, 100 ಕಿಲೋಮೀಟ್ರ್ ಬರುತ್ತೆ, ಇಲ್ಲಿ 50 ಕಿಲೋಮೀಟ್ರ್ ಬರುತ್ತೆ ಅಂತ ಹಾಕ್ಯಂತ ಹೋದಂಗೆಲ್ಲ ನಿಮ್ಗೆ ಇಲ್ಲಿ ಉತ್ತರ ಬಂದುಬಿಡುತ್ತೆ. ಓಕೆ ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ ಯಾವ ರೀತಿ ಒಂದು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡಿಬಿಡೋಣ. ಇಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡ್ರಿ. ಇಲ್ಲಿ ರಮೇಶ ಮತ್ತು ಸುರೇಶ ಇಬ್ಬರು ಒಂದೇ ಸಮಯಕ್ಕೆ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ. ಸಮಯ ನಿರ್ದಿಷ್ಟವಾದಂತಹ ಒಂದು ಸಮಯ ಕೊಟ್ಟಿಲ್ಲ, ಬಟ್ ಏನಪ್ಪ ಅಂದರೆ ಒಂದೇ ಸಮಯಕ್ಕೆ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ ಅಂತ ಕೊಟ್ಟಿದ್ದಾರೆ. ರಮೇಶನು ಬೈಕ್ನಿಂದ ಹಾಗೂ ಸುರೇಶನು ಕಾರಿನಿಂದ ಹೊರಡುತ್ತಾರೆ. ರಮೇಶ 40 ಕಿಲೋಮೀಟ್ರ್ ಪರ್ ಅವರದಲ್ಲಿ ಚಲಿಸ್ತಾನೆ, 5 hours 15 minutes ಸ್ಥಳವನ್ನು ತಲುಪುತ್ತಾನೆ. ಸುರೇಶನು 36 ಕಿಲೋಮೀಟ್ರ್ ಪರ್ ಅವರ್ ವೇಗದಲ್ಲಿ ಚಲಿಸಿದರೆ ಯಾವ ಸ್ಥಳಕ್ಕೆ, ಯಾವ ಒಂದು ಸಮಯಕ್ಕೆ ಸ್ಥಳವನ್ನು ತಲುಪುತ್ತಾನೆ ಅಂಥೇಳಿ ಕೇಳಲಾಗಿದೆ ನೋಡ್ರಿ. ಇಲ್ಲಿ ಏನಪ್ಪ ಅಂತಂದರೆ ಸುರೇಶ ಮತ್ತು ರಮೇಶನ್ ಕೊಟ್ಟಿದ್ದಾರೆ. ಹಾಗೆ ರಮೇಶ ಎಷ್ಟು ದೂರ ತಲುಪುತ್ತಾನೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾನೆ. ಫಸ್ಟು ರಮೇಶಂದು ಇನ್ಫಾರ್ಮೇಷನನ್ನು ತೊಗೊಂಬಿಡೋಣ. ರಮೇಶ್ ಎಷ್ಟಿದ್ದಾನೆ ಇಲ್ಲಿ? 40 ಕಿಲೋಮೀಟ್ರ್ ಪರ್ ಅವರ್ ಹೋಗ್ತಾ ಇದ್ದಾನೆ. ಹಾಗೆ ಎಷ್ಟು ಸಮಯ? ಒಂದು ಯಾವುದೇ ಒಂದು ಸ್ಥಳದ ದೂರವನ್ನು ಕೊಟ್ಟಿಲ್ಲ, ದೂರ ನಾವೇ ಕಂಡುಹಿಡ್ಕೋಬೇಕು. ಸಮಯ ಕೊಟ್ಟಿದ್ದಾನೆ ಎಷ್ಟು? 5 hours 15 minutes ಅಂತ ಕೊಟ್ಟಿದ್ದಾನೆ. 5 hours 15 minutesಲ್ಲಿ ತನ್ನ ಒಂದು ಡೆಸ್ಟಿನೇಷನ್ನ ತಲುಪುತ್ತಾನೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ದೂರವನ್ನು ಫಸ್ಟ್ ಕಂಡುಹಿಡ್ಕೊಂಬೋಣ. 40 kilometers per hour ಇಂಟು 5 15 / 60 ಆಗುತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ಮಿನಿಟ್ಸನ್ನು ಅವರ್ಸಿಗೆ ಕನ್ವರ್ಟ್ ಮಾಡೋಕೆ 15 21 / 4 ಆಗುತ್ತೆ. 40 × 21 / 4 ಆಯಿತು. 4 × 10 = 10 ಆಯಿತು. 210 kilometer ಬಂತು. 210 kilometer ಏನಿದೆ ಅಲ್ಲಿ? ಇದು ದೂರ ಬಂತು. ಯಾರು? ರಮೇಶ ಕ್ರಮಿಸಿರುವಂತಹ ಒಂದು ದೂರ ಆಗಿರುತ್ತೆ. ಹಾಗಾದರೆ ಸುರೇಶ್ ಅಂತ ಕೊಟ್ಟಿದ್ದೆ ನೋಡ್ರಿ. ಸುರೇಶ್ ಏನಾದರೂ 36 kilometer per hour ವೇಗದಲ್ಲಿ ಹೋದರೆ ಅದೇ ಸ್ಥಳವನ್ನು
ಎಷ್ಟು ಅಂದರೆ ಎಷ್ಟು ಸಮಯದಲ್ಲಿ ತಲುಪುತ್ತಾನಂತ ಕೇಳಿದ್ದಾರೆ. ಇಲ್ಲಿ ಸುರೇಶನ್ ವೇಗ ಕೊಟ್ಟಿದ್ದಾರೆ 36 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ದೂರ ನಾವು ಕಂಡುಹಿಡ್ಕೊಂಡಿದ್ದೀವಿ ಎಷ್ಟಿದೆ 210 ಇದೆ. ನೆಕ್ಸ್ಟ್ ಏನಿಲ್ಲ ಸ್ನೇಹಿತರೆ, ಸಮಯವನ್ನು ಕೇಳಿದಾಗ ದೂರ ಡಿವೈಡ್ ಬೈ ವೇಗ ಮಾಡಬೇಕು. ದೂರ ಎಷ್ಟಿದೆ 210 ಇದೆ, ಭಾಗಲೇ 36 ಮಾಡಬೇಕು. ಇದನ್ನು ಸೊಲ್ಯೂಷನ್ ಮಾಡಿದಾಗ ಏನಾಗುತ್ತೆ, 3 × 1 = 2. ನೆಕ್ಸ್ಟ್ 3 × 7 = 21, 2 × 6 = 2, 3 × 2 = 5. 35 / 6 ಆಯಿತು, 6 × 5 = 30. ಓಕೆ, 6 × 5 = 30. ನೆಕ್ಸ್ಟ್ ಇನ್ನೇನು ಉಳಿತಿಲ್ಲಿ, 5 ಉಳಿತು, 5/6 ಅವರ್ಸ್ ಆಯಿತು. 5/6 ಅಂತಂದರೆ ಇಲ್ಲಿ ಇದನ್ನು ನಿಮಿಷದಲ್ಲಿ ಕನ್ವರ್ಟ್ ಮಾಡಿದಾಗ ×60 ಮಾಡಬೇಕು. 6 × 1 = 6 × 10 ಅಂದರೆ 50 ನಿಮಿಷ ಬಂತು. ಉತ್ತರ ಎಷ್ಟು ನಮಗೆ ಇವಾಗ ಇಲ್ಲಿ, 5 ಗಂಟೆ 50 ನಿಮಿಷ ಸಮಯವನ್ನು ತೆಗೆದುಕೊಳ್ತಾನೆ. 5 ಗಂಟೆ 50 ನಿಮಿಷ ಏನಿದೆಯಲ್ಲ, ಈ ಒಂದು ಸುರೇಶ 36 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋದಾಗ ಆ ಸ್ಥಳವನ್ನು ತಲುಪುತ್ತಾನೆ. ಇಷ್ಟರಲ್ಲಿ 5 ಗಂಟೆ 50 ನಿಮಿಷದಲ್ಲಿ ಎಷ್ಟು ವೇರಿಯೇಷನ್ಸ್ ಇದೆ, ಒಂದು ವೇಳೆ ಎಷ್ಟು ವೇರಿಯೇಷನ್ಸ್ ಅಂತ ಕೇಳಿದರೂ ಕೂಡ ಇಲ್ಲಿ 50 ನಿಮಿಷದಲ್ಲಿ 15 ನಿಮಿಷ ಕಳೆದುಬಿಟ್ರೆ ಗೊತ್ತಾಗ್ಬಿಡುತ್ತೆ. 35 ನಿಮಿಷ ವೇರಿಯೇಷನ್ಸ್ ಇದೆ ನೋಡಿ. ಇದೊಂದು ಕ್ವಶನ್ ನೋಡ್ಬಿಡೋಣ. ಇದೊಂದು ಕ್ವಶನ್ ನೋಡ್ಬಿಟ್ಟು ಏನಪ್ಪ ಅಂತಂದರೆ, ಈ ರೀತಿ ಒಂದು ಪ್ರಾಬ್ಲಮ್ಸನ್ನು ಎಂಡ್ ಮಾಡಿಬಿಡೋಣ. ಇದಕ್ಕೇನಾದರೂ ನಿಮಗೇನಾದರೂ ಜಾಸ್ತಿ ಬೇಕಾಗಿತ್ತಪ್ಪ ಅಂದರೆ ಈ ರೀತಿ ಒಂದು ಪ್ರಾಬ್ಲಮ್ಸ್ಗಳನ್ನು ನೀವು ವೆಬ್ಸೈಟಲ್ಲಿ ಕೂಡ ನೋಡ್ಬೋದು. ಅದರಲ್ಲಿ ಡೌಟ್ಸ್ ಬಂತಂದರೆ ನೀವು ಇಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಡಿಸ್ಕಷನ್ ಮಾಡ್ಬೋದಾಗಿರುತ್ತೆ ನೋಡಿರಿ. ಹಾಗಾದರೆ ಇದೊಂದು ಲಾಸ್ಟ್ ಕ್ವಶನನ್ನು ನೋಡೋಣ. ಬನ್ನಿ ಸ್ನೇಹಿತರೆ, ಇಲ್ಲಿ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. 2 ಕಾರುಗಳು ಮಧ್ಯಾಹ್ನ 1 ಗಂಟೆಗೆ ಅಂದರೆ 1 PM ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತವೆ. ಮೊದಲನೇ ಕಾರು ಪೂರ್ವಕ್ಕೆ, ಇಲ್ಲಿ ಪೂರ್ವ ಅಂತಲೇ ತೊಗೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಪಶ್ಚಿಮ ಅಂತೇಳಿ ತೊಗೊಳ್ಳೋಣ. ಪಾಯಿಂಟ್ ಮಿಡ್ ಪಾಯಿಂಟ್ ಇದೆ. ಒಂದು ಕಾರು ಪೂರ್ವಕ್ಕೆ 40 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗ್ತದೆ ಅಂತ. ಈ ಕಡೆ ಹೋಗ್ತಾ ಇರುವಂಥ ಕಾರು C1 ಅಂತೇಳಿ ಕನ್ಸಿಡರ್ ಮಾಡೋಣ. ಇದು ಗಂಟೆಗೆ 40 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇದೆ. ಎರಡನೇ ಕಾರು 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದೆ ಅಂತ. ಒಂದು ಕಾರು ಪೂರ್ವಕ್ಕೆ ಬೇಟ ಎಷ್ಟಿತಿ 40 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇದೆ. ಎರಡನೇ ಕಾರು ಏನಪ್ಪ ಅಂದರೆ 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದೆ. ಯಾವ ದಿಕ್ಕಿಗೆ ಅಪ್ಪ ಅಂದರೆ ಇದು ಪಶ್ಚಿಮ ದಿಕ್ಕಿಗೆ ನೋಡ್ರಿ, ವಿರುದ್ಧವಾಗಿ ಚಲಿಸ್ತಾ ಇದ್ದಾವೆ. ಓಕೆ, ಎರಡನೇ ಕಾರು C2 ಎಷ್ಟು 60 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇದೆ, ಗಂಟೆಗೆ 60 ಕಿಲೋಮೀಟರ್ ಹೋಗ್ತಾ ಇದೆ. ಎಷ್ಟು ಸಮಯದ ನಂತರ ಎರಡು ಕಾರಿನ ಅಂತರ 350 ಕಿಲೋಮೀಟರ್ ಇರುತ್ತೆ ಅಂತ ಕೇಳಿದ್ದಾರೆ. 350 ಕಿಲೋಮೀಟರ್ ಯಾವ ಸಮಯಕ್ಕೆ ಇರುತ್ತೆ ಅಂತ ಕೇಳಿದ್ದಾರೆ. ಎಷ್ಟು ಗಂಟೆಗೆ ಹೋಗ್ತಾ ಇದ್ದಾರೆ ಅವರು, 1 ಗಂಟೆಗೆ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರೆ 1 PM. ಇಷ್ಟು ನಿಮ್ಗೆ ಗೊತ್ತುಕೊಟ್ರೆ ಫಸ್ಟ್ ಅವರ್ಸ್ನ ಕಂಡುಕೊಂಡ್ಬೋಣ, ಆಮೇಲೆ ಅದನ್ನು ಆ್ಯಡ್ ಮಾಡೋಣ ಅಂತ. ಪ್ರಯಾಣವನ್ನು ಇಲ್ಲಿಂದ ಪ್ರಾರಂಭ ಮಾಡಿದ್ದಾರೆ, 1 ಗಂಟೆ ಆಯಿತು. ಇಲ್ಲಿ 40 ಕಿಲೋಮೀಟ್ರ್ C1 ಹೋದರೆ C2 ಎಷ್ಟು ಹೋಗಿದೆ, 60 ಕಿಲೋಮೀಟ್ರ್ ಹೋಗಿದೆ. ಅಂದರೆ ಒಟ್ಟಾರೆ ಎಷ್ಟು ಕಿಲೋಮೀಟ್ರ್ ಕ್ರಮಿಸ್ತಿಲ್ಲಿ, 100 ಕಿಲೋಮೀಟ್ರ್ ಕ್ರಮಿಸಿತ್ತು. ಎಷ್ಟು ಗಂಟೆಗೆ, 1 ಅವರ್ಗೆ. ನೆಕ್ಸ್ಟ್ 2 ಅವರ್ಸ್ಗೆ ಎಷ್ಟು ಹೋಗಿರ್ತವೆ, 200 ಕಿಲೋಮೀಟ್ರ್ ಹೋಗಿರ್ತವೆ. ಆಫ್ಕೋರ್ಸ್ ನೆಕ್ಸ್ಟ್ 3 ಅವರ್ಸ್ಗೆ ಏನಾಗಿರುತ್ತಪ್ಪ ಅಂದರೆ ಇಲ್ಲಿ 300 ಕಿಲೋಮೀಟ್ರ್ ಹೋಗಿರುತ್ತೆ. ನೆಕ್ಸ್ಟ್ ಅಂದರೆ 3 ಅವರಲ್ಲಿ 300 ಕಿಲೋಮೀಟ್ರ್ ತಲುಪಿಸ್ತು. ಇಲ್ಲಿ 1 ಅವರ್ಗೆ 100 ಕಿಲೋಮೀಟ್ರ್ ತಲುಪಿಸಬೇಕಾದ್ರೆ 30 ನಿಮಿಷದಲ್ಲಿ 50 ಕಿಲೋಮೀಟ್ರ್ ತಲುಪಿರುತ್ತೆ. 300 + 30 = 50 ಎಷ್ಟಾಯ್ತಿಲ್ಲಿ, 350 ಕಿಲೋಮೀಟ್ರ್ ಬಂತು. ನಮಗಿಲ್ಲಿ ಎಷ್ಟು ಕಿಲೋಮೀಟ್ರ್ ಕೇಳಿದರೆ 350 ಕಿಲೋಮೀಟ್ರ್ ಕೇಳಿದ್ದಾನೆ. 350 ಕಿಲೋಮೀಟ್ರ್ ತಲುಪುವುದಕ್ಕೆ ಎಷ್ಟು ತೊಗೊತೀನಿ, 3 ಅವರ್ + 30 ಮಿನಿಟ್ಸ್ ಅಂದರೆ 3 ಗಂಟೆ ಇಲ್ಲಿ 30 ನಿಮಿಷ ತೊಗೊಂತು. ಆಪ್ಷನಲ್ಲಿ ಏನಾದರೂ 3 ಗಂಟೆ 30 ನಿಮಿಷ ಇದ್ದೆ ಅಂತೇಳಿ ನೀವು ಟಿಕೆ ಹಾಕ್ಬಿಟ್ರೆ ಅದು ತಪ್ಪಾಗಿಬಿಡುತ್ತೆ ಸ್ನೇಹಿತರೆ. ಯಾಕಪ್ಪ ಅಂದರೆ 3 ಗಂಟೆ 30 ನಿಮಿಷ ಆತ ಕ್ರಮಿಸುವುದಕ್ಕೆ ತೊಗೊಳ್ತಾರೆ, ಇಬ್ಬರು ನಡುವೆ 350 ಕಿಲೋಮೀಟ್ರ್ ಏರ್ಪಡ್ತದೆ ಅಷ್ಟೇ. ಬಟ್ ಏನಪ್ಪ ಅಂದರೆ ಇಲ್ಲಿ ಸಮಯವನ್ನು ಮೆನ್ಷನ್ ಮಾಡಿದೆ ನೋಡ್ರಿ, 1 ಗಂಟೆಗೆ ಪ್ರಾರಂಭ ಮಾಡಿರ್ತಾರೆ ಅಂತ. ಆದರೆ ಯಾವ ಸಮಯಕ್ಕೆ ಅವರು 350 ಕಿಲೋಮೀಟ್ರ್ ಅಂತರ ಇರುತ್ತೆ ಅಂತ ಕೇಳಿದ್ದಾರೆ. ಹಾಗಾಗಿ 1 PM 1 ಗಂಟೆ ಸ್ಟಾರ್ಟ್ ಮಾಡಿರ್ತಾರೆ, 0 0. ಹಾಗಾಗಿ ಏನಪ್ಪ ಅಂದರೆ ನೆಕ್ಸ್ಟ್ 3 ಗಂಟೆ 30 ನಿಮಿಷದಲ್ಲಿ 3 ತಾಸು ತೊಗೊಂಡಿರ್ತಾರೆ ಅಂದರೆ 4 ಗಂಟೆ 30 ನಿಮಿಷ 4:30 PM ಅವರು ಅಂತರ 350 ಕಿಲೋಮೀಟ್ರ್ ಅಂತರ ಅವರಿಬ್ಬರ ನಡುವೆ ಏರ್ಪಟ್ಟಿರ್ತದೆ. ಓಕೆ, ಇದು ಏನಪ್ಪ ಅಂದರೆ ಜಸ್ಟ್ ಕಾನ್ಸೆಪ್ಟನ್ನ ಯೂಸ್ ಮಾಡಿಬಿಟ್ಟು ನೀವು ಇಲ್ಲಿ ಮಾಡುವಂತಹ ಲೆಕ್ಕ ಆಗಿರ್ತದೆ. ಇಲ್ಲಿ ಯಾವುದೇ ರೀತಿಯಾದಂಥ ಫಾರ್ಮುಲಾ ಬೇಡ,
ಅಥವಾ ಯಾವುದೇ ರೀತಿಯಾದಂಥ ಒಂದು ಟ್ರಿಕ್ ಏನಿಲ್ಲ, ಜಸ್ಟ್ ನೀವು ಕಾಮನ್ ಸೆನ್ಸ್ನ ಯೂಸ್ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ, ನೀವಿಲ್ಲಿ ಉತ್ತರವನ್ನು ಮಾಡ್ಬೋದು. ನಾವು ಹೇಳ್ತಿರೋ ಒಂದು ಮೆಥಡಾಲಜಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಬಯಸ್ತೀನಿ. ಇನ್ನೂ ಏನಾದರೂ ನಿಮಗೆ ಯಾವುದಾದ್ರೂ ಕ್ವಶನ್ಸ್ ಅಥವಾ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸ್ಬೋದು, ಅಥವಾ ನೀವು ಈ ಒಂದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಡಿಸ್ಕಷನ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ವಿಶೇಷವಾದಂತಹ ಒಂದು ಕ್ವಶನ್ಸನ್ನು ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಹಾಗೂ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಷನ್ ಮಾಡ್ತೀವಿ. ತಪ್ಪದೆ ಈ ಒಂದು ವಿಡಿಯೋಗಳನ್ನು ನೋಡೋದನ್ನು ಮರೆಯಬೇಡಿ, ಯಾಕಪ್ಪ ಅಂದರೆ ಇವೆಲ್ಲವೂ ನಿಮ್ಮ KPSP ಮತ್ತು KSP ಡಿಪೆಂಡ್ಪಟ್ಟಿರೋ ಎಕ್ಸಾಮಿನೇಷನ್ಸ್ಗೆ ಹೆಲ್ಪ್ ಆಗುವ ಸಂಭಾವ್ಯತೆ ಹೆಚ್ಚಾಗಿರುತ್ತೆ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್.